ವಾಲಂಟಿಯರ್ಸ್ ಆಗಿ ತಯಾರಾಗಿ ವಾಲಂಟಿಯರ್ಸ್ ತಯಾರಾಗಿ ಸಣ್ಣ ಸಣ್ಣ ಮಕ್ಕಳ ವಾಲಂಟಿಯರ್ಸ್ ತಯಾರಾಗಿ ವಾಲಂಟಿಯರ್ಸ್ ತಯಾರಾಗಿ ಯಾರು ರಶ್ ಆಗದಿ ಬೇಡ ಯಾರು ಕೂಡ ರಶ್ ಆಗಬೇಡಿ ದಯವಿಟ್ಟು ಎಲ್ಲರೂ ಕೂಡ ಯಾರು ಕೂಡ ರಶ್ ಆಗಬೇಡಿ ಅವರಿಗೆ ಸದಾವಕಾಶ ಮಾಡಿ ಸ್ಟೇಜ್ ಗೆ ಬಂದು ನಿಂತಿದ್ದಾರೆ ಖುಷಿ ಮಾಡ್ತಾರೆ ದಯವಿಟ್ಟು ಅವರಿಗೆ ಜಾಗದ ಅವಕಾಶ ಮಾಡಿಕೊಡಿ गुड इवनिंग अस्सलाम वालेकुम एवरीवन। आप सभी ने यहाँ पे मेरा इस्तकबाल किया और आपने जो प्यार दिखाया मैं बहुत तहे दिल से आपका शुक्रगुजार हूँ कि आपने इतना प्यार मुझे दिखाया। और आप सभी यहाँ पे मौजूद है, लास्ट छः दिन से आप सभी यहाँ पर टूर्नामेंट देखने आते हैं और जो भी खिलाड़ी यहाँ पर खेल रहे हैं उन सबको मैं खूब खूब बधाई देता हूँ। और आज जो फाइनल मैच में जो भी खिलाड़ी खेल रहे हैं उनको बहुत बहुत कॉन्ग्रेचुलेशन। ये मैच जो कोई भी जीते लेकिन क्रिकेट ही जीतेगा। और मैं भी यहाँ पे बात कर रहा था, इतना जो क्राउड यहाँ पे आया है मैच देखने के लिए, इतना क्राउड तो हम जब मुश्ताक अली खेलते, विजय हजारे खेलते तभी भी इतना क्राउड आता नहीं है। लेकिन ये टूर्नामेंट में आप सभी को यहाँ पर देख के बहुत अच्छा लगा कि आप कितना क्रिकेट को पसंद करते हो और कितना प्यार करते हो। और सबसे अच्छा लगा कि आपने मुझे इतना प्यार दिया यहाँ पर, आप सभी का बहुत बहुत शुक्रगुजार हूँ। थैंक यू वेरी मच। ಎರಡನೇ ಸಂದೇಶ ಯಾವುದಂತ ಹೇಳಿದ್ರೆ, ಇವತ್ತು ಬಹುಶಃ ಇಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಎಲ್ಲಾ ಜಾತಿ ಎಲ್ಲಾ ಮತದಲ್ಲದ ಯುವಕರು ನಿಂತುಕೊಂಡು ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಡುವಂತ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ಪೊಲೀಸ್ ಅಧಿಕಾರಿ ಇರಲಿ, ಒಂದು ಪೊಲೀಸ್ ಬಂದುವಾಸ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ತಾವು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಭಾಗವಹಿಸಿದಲ್ಲ, ಇದು ಭಾರತದ ಸಂಸ್ಕೃತಿ, ಇಲ್ಲಿ ಬೇರೆ ದೇಶ ಅಲ್ಲ, ಇದು ಭಾರತ, ಉಲ್ಲಾಲ ಭಾರತ ಅಂತ ಹೇಳಿ ಬಹಳ ಸ್ಪಷ್ಟವಾದ ಸಂದೇಶ ಅಂತ ಇವತ್ತು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು। ನಾನು ಫಯಾಜ್ ಪಟ್ಲ ಮತ್ತು ಎಲ್ಲವರ ತಂಡದವರು ಬಹುಶಃ ಯುಸಿಬಿಯ ಪ್ರಥಮ ಪ್ರತಿಯೊಬ್ಬರು ಯುವಕರನ್ನು ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ। ಯಾಕೆ ಅಂತ ಹೇಳಿದ್ರೆ, ಉಳ್ಳಾಲ ಪ್ರೀಮಿಯರ್ ಲೀಗ್ ಅಂತ ತಂಡವನ್ನು ನಾವು ಮಾಡ್ಬೇಕಂತ ಹೇಳಿದಾಗ, ಮ್ಯಾಚ್ ಮಾಡ್ಬೇಕು ಹೇಳಿದಾಗ ನನಗೆ ಸಮಯದ ಅಭಾವಿದ್ದಾಗ ರಾತ್ರಿ 1 ಗಂಟೆಗೆ, ರಾತ್ರಿ 2 ಗಂಟೆಗೆ, ರಾತ್ರಿ 3 ಗಂಟೆಗೆ ಸಂಗೀತೋಸರ ನಾನು ಕಾದು ಕೂತ್ಕೊಂಡು 3 ಗಂಟೆಗೆ ಮೀಟಿಂಗ್ ಮಾಡೋದು ಕೂಡ ಇವತ್ತಿದೆ। ಅವತ್ತು ರಾತ್ರಿ ಎಲ್ಲ ಶ್ರಮಪಟ್ಟು ಬಹುಶಃ ಇವತ್ತು ಎಲ್ಲರ ಸಹಕಾರ ಪಡೆದು ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತು ಮಾಡಿ ತಮ್ಮ ಒಂದು ಸಿಸ್ಟಮ್ ಅನ್ನು ಬಹುಶಃ ಒಂದು ಮಾದರಿಯಾಗಿ ತೋರಿಸಿಕೊಡುವ ಅವಕಾಶ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಇನ್ನಷ್ಟು ದೊಡ್ಡ ವಿಚಾರ ಆಗಲಿ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು। ಬಹುಶಃ ಇವತ್ತು ಇನಾಯತ್ ಅವರು ಹೇಳಿದ್ರು, ಬಹುಶಃ ನಮ್ಮ ಬಡ್ಕಲದಲ್ಲಿ 5 ಲಕ್ಷ ರೂಪಾಯಿಯಲ್ಲಿ ನಾನು ಒಂದು ಅದ್ಭುತವಾದ ಮ್ಯಾಚ್ ಏರ್ಪಡಿಸಿ ಅಂತ ಹೇಳಿ ನಮ್ಮ ಉಳ್ಳಾಲ ತಂಡ ಭಾಗವಹಿಸ್ತದೆ, ನಂಬರ್ ಒನ್ ಉಳ್ಳಾಲಲ್ಲಿ ಗೆದ್ದು ಬರ್ತದೆ, ಅದಕ್ಕೆ ತಾವೆಲ್ಲ ಇವತ್ತು ತಯಾರಾಗಿ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ। ಇವತ್ತು ನಿಮ್ಮೆಲ್ಲರ ದುವ ಆಶೀರ್ವಾದ ಸಾಕದ ಮುಖಾಂತರ ಮತ್ತು ಯುಸಿಬಿಯ ನಿಯತ್ತಿನ ಒಂದು ಪ್ರಯತ್ನ ಸರ್ವವಾಗಿ ಬಹುಶಃ ಇವತ್ತು ಯೂಸುಫ್ ಪಠಾಣ್ ಅವರು ಬಹುಶಃ ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ। ಇನ್ಶಾಅಲ್ಲಾಹ್ ಇನ್ನು ಕೆಲವೇ ವರ್ಷದಲ್ಲಿ ಭಾರತದ ಆಟಗಾರರಲ್ಲ ಅಂತಾರಾಷ್ಟ್ರದ ಆಟಗಾರರು ಕೂಡ ಇದೇ ವೇದಿಕೆಯಲ್ಲಿ ಯುಸಿಬಿಯ ಕಾರ್ಯಕ್ರಮ ಭಾಗವಹಿಸುವಂತ ಶಕ್ತಿ ಬಹುಶಃ ಇದರೊಂದಿಗೆ ಬರ್ತಂತ ಹೇಳಲಿಕ್ಕೆ ನಾನು ಕೂಡ ಇವತ್ತು ಬಯಸುವಂಥದ್ದು। ಬಹುಶಃ ಎಲ್ಲಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಬಹಳಷ್ಟು ಜನ ನಮಗೆ ನೇರವಾಗಿ ಪರೋಕ್ಷವಾಗಿ ಒಂದು ಸಹಕಾರ ಕೊಟ್ಟಿದ್ದಾರೆ।
ನಾನು ಬಹುಶಃ ಈ ಒಂದು ನಮ್ಮ ಅತ್ಯಂತ ಆತ್ಮೀಯರಂತ ಅಲ್ತಾಫ್ ಸಾಬ್ಗ ಬಹುಶಃ ಮುಲ್ಲಾಲ್ದ ನಮ್ಮ ಸಂಬಂಧ ಯಾರಿದ್ದಾರೆ ಏನೆಲ್ಲ ನಾವು ಸಹ ಕೇಳಿದ್ದೇವೆ ಎಲ್ಲ ಸಹ ಕೊಡುವ ಮೂಲಕ ನಮ್ಮ ವಿಶೇಷವಾದ ಸಹಕಾರ ಕೊಟ್ಟದನ್ನು ನಾವು ಯಾರು ಕೂಡ ಮರಳಿಕ್ಕೆ ಇವತ್ತು ಕೂಡ ಅವ್ರು ಇಲ್ಲಿಲ್ಲದನ್ನು ಕೂಡ ನೆನಪಿಸ್ಲಿಕ್ಕೆ ಇಚ್ಛಿಸ್ತೇವೆ ಅದೇ ರೀತಿ ಕುದ್ರೋಳಿ ಕನ್ಸ್ಟ್ರಕ್ಷನ್ ಬೆಂಗಳೂರು ಅದರ ಒಂದು ಆಫೀಸ್ ಕುದ್ರೋಳಿ ಅವರು ಯೂಸಫ್ ಪಠಾಣ ನಾವು ಯಾವುದಾದ್ರು ಒಬ್ಬ ಅಂತಾರಾಷ್ಟ್ರ ಆಟಗಾರ ಬೇಕಂತ ಹೇಳಿದಾಗ ನನಗೆ ಅರ್ಧ ಗಂಟೆಯಲ್ಲಿ ಬಹುಶಃ ಯೂಸಫ್ ಪಠಾಣ ಸಂಪರ್ಕಿಸಿಕೊಂಡು ಬಹುಶಃ ಅವರನ್ನು ಇಲ್ಲಿಗೆ ತರಿಸುವ ಜೊತೆಯಲ್ಲಿ ನಮಗೆ ಬಹುಶಃ ಇವತ್ತು ಯುಸಿಬಿ ಯೂನಿಫಾರ್ಮ್ ಮೆಮೋರಿಯಲ್ ಮ್ಯಾಚ್ಗೆ ನಾವೆಲ್ಲರೂ ಶುಭ ಕೋರ್ತೇವೆ ಅಂತ ಹೇಳಿ ನಮ್ಮ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಾಟಕ ನಮ್ಮ ಭಾರತದ ಕ್ರಿಕೆಟ್ ಆಟಗಾರರು ಕೂಡ ಬೇರೆ ಬೇರೆ ಕಡೆಯಲ್ಲಿದ್ರು ಕೂಡ ವಿಡಿಯೋ ಮಾಡಿ ಕಳಿಸಿ ಬಹುಶಃ ಇವತ್ತು ಎಲ್ಲಿಯಾದ್ರೂ ಒಂದು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಇಂಥ ಮ್ಯಾಚ್ಗೆ ರಾಷ್ಟ್ರ ಭಾರತೀಯ ಕ್ರಿಕೆಟ್ ಆಟಗಾರ ಶುಭ ಕೋರುವಂತ ಏನಾದ್ರೂ ಒಂದು ಮ್ಯಾಚ್ ಇದ್ರೆ ಅದು ಉಲ್ಲಾಲ ಪ್ರೀಮಿಯರ್ ಲೀಗ್ ಉಲ್ಲಾಲ ಕ್ರಿಕೆಟ್ ವ್ಯಾಪಾರ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಿಕ್ಕೆ ನಾವು ಇವತ್ತು ಬಯಸುವಂತದ್ದು. ಅದೇ ರೀತಿ ಬಹಳಷ್ಟು ನಮ್ಮ ಯುವಕ ಬಹಳಷ್ಟು ಸಹಕರಿಸಿದ್ದಾರೆ ತಮ್ಗೆಲ್ಲ ಇವತ್ತು ಗೊತ್ತಿದೆ ಔಷಧ ನಮ್ಮ ಇಸ್ಮಾಯಿಲ್ ಇರಲಿ ಆಸಿಫ್ ಇರಲಿ ಅದರಂತೆ ಬಹುಶಃ ಪ್ರಯಾಸವರಿಗೆ ಬಹಳಷ್ಟು ಯುವಕರು ಯಾರೆಲ್ಲ ಸಹಕಾರ ಮಾಡಿಕೊಟ್ಟಿದ್ದಾರ ನಾವು ಇವತ್ತು ಎಲ್ಲರನ್ನು ಕೂಡ ವಿಶೇಷವಾಗಿ ನಾವು ಅವರನ್ನು ನೆನಪಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಅತ್ಯುತ್ತಮವಾದ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸುವ ಮೂಲಕ ಉಳ್ಳಾಲದ ಎಲ್ಲ ಜಾತಿ ಎಲ್ಲ ಮಂದೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಬಹುಶಃ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಆ ಕೆಲಸ ಮಾಡೋ ಜೊತೆಯಲ್ಲಿ ನಮ್ಗೆ ಮತ್ತೆ ಬಹುಶಃ ನಮ್ಮ ಎಲ್ಲ ಯುವಕ ಮಿತ್ರರು ಇನ್ನ ಸಹಕಾರ ಕೊಟ್ಟಿದ್ದಾರೆ. ಮೋದಿ ಶ್ಯಾಮ್ನ ಸೌಧ ಅವರು ಕೂಡ ಬಹಳಷ್ಟು ಒಂದು ಸಹಕಾರ ಕೊಟ್ಟಿದ್ದ ವ್ಯಕ್ತಿ ಬಹುಶಃ ನಮ್ಮ ವೇದಿಕೆ ಅತ್ಯಂತ ಸಂತೋಷ. ಅದಿತಿ ಡೆಲ್ಟಾ ಕನ್ಸ್ಟ್ರಕ್ಷನ್ ಶಾಮಿಲ್ ಮತ್ತು ಇನ್ನಿತ ಮುಖ್ಯ ನಮ್ಮ ಜೊತೆ ಇವತ್ತಿದ್ದಾರೆ ಅವ್ರು ಕೂಡ ಬಹಳ ಅದ್ಭುತವಾಗಿ ಎಲ್ಲಾ ರೀತಿಯ ಸಹಕಾರ ಕೊಡುವಂತ ಕೆಲಸ ಇವತ್ತು ಮಾಡೋ ಜೊತೆಯಲ್ಲಿ ಬೇರೆ ಇವತ್ತು ಕೂಡ ಯಾರನ್ನೆಲ್ಲ ಸಹಕಾರ ಬಹುಶಃ ಪ್ರಯಾಸ ಮಾಡೋದು ಕೇಳಿದಾರ ಆ ಸಹಕಾರ ಎಲ್ಲ ಕೊಡದ ವಿಚಾರ ಇವತ್ತು ಆಗಿದೆ ನಮ್ಮ ಜೊತೆಯಲ್ಲಿ. ಇನ್ನು ಬಹುಶಃ ಸದಾಶಿವ ನಗರದಲ್ಲಿ ಕರ್ನಾಟಕದಲ್ಲೇ ಇವತ್ತು ಬಹಳಷ್ಟು ಕ್ರಿಕೆಟಿಗರನ್ನು ತಯಾರು ಮಾಡಿದಂತ ಬಹುಶಃ ಕ್ರಿಕೆಟ್ ಅಕಾಡೆಮಿ ಅತ್ಯಂತ ಬಹಳ ಫೇಮಸ್ ಇರ್ಫಾನ್ ಸೇಟ್ ಗೆ ನಾನು ಫೋನ್ ಮಾಡಿ ತಾವು ಬರ್ಬೇಕಂತ ಹೇಳಿದಾಗ ಅತ್ಯಂತ ಸಂತೋಷದ ಒಪ್ಪಿವಂತ ಕೆಲಸ ಅವ್ರು ಕೂಡ ಇವತ್ತು ಬಂದ್ರೆ ಅತ್ಯಂತ ಸಂತೋಷ. ಅವ್ರು ಹೇಳಿದ್ದಾರೆ ನನಗೊಂದು ಜಗ ಕೊಡಿ, ನನ್ನ ಒಂದು ಅಕಾಡೆಮಿ ಅಂತ ಕ್ರಿಕೆಟ್ ಟೂರ್ನಮೆಂಟ್ ಅಕಾಡೆಮಿ ಅನ್ನೋ ಟ್ರೈನಿಂಗ್ ಅಕಾಡೆಮಿಯನ್ನು ಉಳ್ಳಾಲದಲ್ಲಿ ಕೂಡ ಪ್ರಾರಂಭ ಮಾಡ್ತೇನೆ ಅಂತ ಒಂದು ಮಾತನ್ನು ಕೂಡ ಕೊಟ್ಟಿದ್ದು ನಮ್ಗೆ ಅತ್ಯಂತ ಸಂತೋಷ ಹೇಳಲಿಕ್ಕೆ ಬಯಸು. ನಮ್ಮ ಎಚ್ ಪಿ ಸಿ ಎಲ್ನ ವೇಣುಗೋಪಾಲ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇವತ್ತಿದ್ದಾರೆ. ಬಹುಶಃ ಅವ್ರ ಆಯ್ ಕಂಪನಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ನಮ್ಮ ಉಲ್ಲ ಯುಸಿಬಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆಂಬ ವಿಶ್ವಾಸ ಕೂಡ ಇದೆ. ಬಹುಶಃ ನಾನು ಮತ್ತೊಮ್ಮೆ ನಾನು ಹೇಳ್ತಿಷ್ಟೇ ಎಲ್ಲ ಕ್ರಿಕೆಟ್ನ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಬಹುಶಃ ಎಂಪೈರ್ಗಳಿಗೆ ಕಾರ್ಯಕರ್ತರ ಮತ್ತು ಯಾರೆಲ್ಲ ವಾಲಂಟಿಯರ್ಸ್ ನಿಂತಿದ್ದವರಿಗೆ ಎಲ್ಲ ನಮ್ಮ ಸಹೋದರ ಸಹೋದರಿ ಯಾರೆಲ್ಲ ಯುವಕ ಮಿತ್ರರು ಮತ್ತು ಯಾರೆಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಪತ್ರಕರ್ತ ಸಹೋದರ ಮತ್ತು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರ ನಾವು ಶಾಶ್ವತವಾಗಿ ನಿಮ್ಮ ನೆನಪಿಟ್ಟುಕೊಂಡು ನಿಮಗೆ ವಿಶೇಷವಾದ ಗೌರವ ನಾವು ಯಾವಾಗಲೂ ಕೂಡ ಕೊಡ್ತೇವೆ ಅಂತ ಹೇಳಿಕೊಳ್ತಾ ನಾನು ನಿನ್ನೆ ಕೂಡ ಹೇಳಿದ್ದೇನೆ ಇವತ್ತಿನ ಫೈನಲ್ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಇವತ್ತಿನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ, ಇವತ್ತಿನ ಇಲ್ಲಿಯ ಗೆಲುವು ಅದು ಉಳ್ಳಾಲ ಜನತೆ ಮತ್ತು ಉಳ್ಳಾಲ ಯುವಕರ ಗೆಲುವು ಆಗ್ತದೆ ಅಂತ ಹೇಳಿಕೊಂಡು ನಾನು ನಿಮ್ಗೆಲ್ಲರಿಗೂ ವಿಶೇಷ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ಯುಸಿಬಿಯ ತಂಡಕ್ಕೆ ನನ್ನ ಅಭಿನಂದನೆ ಶುಭಾಶಯ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಕಾರ್ಯ ಆಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ. ಬಹುಶಃ ಮೈನಾರಿಟಿ ಅಧ್ಯಕ್ಷರ ಸೈಯದ್ ಅಹಮದ್ ಅವರು ಕೂಡ ಕರೆದಾಗ ಅವ್ರು ಕೂಡ ಬಂದದಕ್ಕೆ ಅವರವ್ರ ತಂಡದಲ್ಲಿ ಕೂಡ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಇಂತೆಲ್ಲ ನನ್ನ ಸಹೋದರಿಗೆ ನಮಸ್ಕಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಆಜ್ ಕೇಸ್ ಫಂಕ್ಷನ್ ಕೆ ಅಧ್ಯಕ್ಷ ಯು ಡಿ ಖಾದರ್ ಸಾಹಬ್ ಔರ್ ಡೇಸ್ ಮೇ ಬೇಟೆ ಹುಯೇ ತಮಾಮ್ ಹಜರಾತ್ ಔರ್ ಖಿಲಾಡಿಯೋ ಔರ್ ಪತ್ರಿಕಾ ಮಿತ್ರೋ ಬಹುತ್ ಖುಷಿ ಹೋ ರೀ ಆಜ ಯಹಾ ಪೇ ಉಲ್ಲಾಲ್ ಮೇ ಹಮ್ ಲೋಗ್ ಕ್ರಿಕೆಟ್ ಕೆ ಗ್ರೌಂಡ್ ಮೇ ಯಹಾ ಪೇ ಹಾಜಿರ್ ಹೂಂ. ಟೂರ್ನಾಮೆಂಟ್ ದೇಖಿ ಹಮಕೊ ಬಹುತ್ ಖುಷಿ ಹೋ ರೀ ಔರ್ ಇಸ್ ಟೂರ್ನಾಮೆಂಟ್ ಯು ಡಿ ಫರೀದ್ ಸಾಹಬ್ ಕೆ ನಾಮ ಪೇ ಯಹಾ ಪೇ ಮುನಾಕಿದ್ ಹುವಾ ಹೈ. ಹಮ ಉನ್ಕೊ ಸಲಾಮ್ ಕರ್ತೇ ಹೈ ಕ್ಯೂಂಕಿ ವೊ ಆಪ್ಕೆ ಎಮ್ ಎಲ್ ಎ ಥೇ ಔರ್ ಹಮಾರೇ ಉತ್ತರ ಕನ್ನಡ ಜಿಲ್ಲೆ ಭಟ್ಕಲ್ ಕೆ ಭಿ ಎಮ್ ಎಲ್ ಎ ಥೇ ಐಸೆ ಲಗ್ ರಹಾ ಥಾ. ಜಬ್ ಭಿ ಹಮಾರೇ ಭಟ್ಕಲ್ ಮೇ ಎಸ್ ಎಮ್ ಯಾ ಯಾ ಸಾಹಬ್ ಥೇ ಉನ್ಕೆ ಖಾಸ್ ದೋಸ್ತ್ ಥೇ ಯೇ ಲೋಗ್ ದೋನೋ ಸಾಥ್ ಮೇ ಕಾಮ್ ಕರ್ತೇ ಥೇ ಹಮ್ ಹಮೇ ಹಮೇ ಭಿ ಉನ್ಕೊ ಬಹುತ್ ಉನ್ಕೊ ಮೌಕಾ ಮಿಲಾ ಹಮ್ಕೊ ದೇಖ್ನೆ ಕಾ ಔರ್ ಭಟ್ಕಲ್ ಮೇ ಜಬ್ ಭಿ ಕುಛ್ ಪ್ರಾಬ್ಲಮ್ ಆತಾ ಹೈ ತೋ ಉಸ್ ಟೈಮ್ ಸೆ ಭಟ್ಕಲ್ ಕೆ ವಾಲೋ ಕೆ ಲಿಯೇ ಉನ್ಕೊ ಏಕ್ ಆಶೀರ್ವಾದ್ ಥೀ ಉನ್ಕೊ ಔರ್ ಉಸ್ಕೆ ಬಾದ್ ಮೇ ಯು ಡಿ ಖಾದರ್ ಸಾಹಬ್ ವೊ ಭಿ ಏಕ್ ಐಸಾ ವ್ಯಕ್ತಿ ಹೈ ಉಲ್ಲಾಲ್ ಕಾ ಎಮ್ ಎಲ್ ಎ ಹೈ ಮಗರ್ ಹಮಾರಾ ಪೂರೆ ಸ್ಟೇಟ್ ಕಾ ಎಮ್ ಎಲ್ ಎ ನಹೀ ಪೂರೆ ಸ್ಟೇಟ್ ಕೋ ಕಂಟ್ರೋಲ್ ಕರ್ತೇ ಥೇ ಅವರು. ಜಬ್ ಭಿ ಭಟ್ಕಲ್ ಮೇ ಕುಛ್ ಪ್ರಾಬ್ಲಮ್ ಹೋತಾ ತೋ ಹಮಾರೇ ಜಿಲ್ಲೆ ಮೇ ಕುಛ್ ಪ್ರಾಬ್ಲಮ್ ಹೋತಾ ತೋ ಹಮ ಡೈರೆಕ್ಟ್ ಉನ್ಕೊ ಫೋನ್ ಕರ್ತೇ ಥೇ. ಹಾಲಾಂಕಿ ಹಮಾರಾ ಪಾರ್ಟಿ ದೂಸರಿ ಹೈ ಪಾರ್ಟಿ ಕಿ ಬಾತ್ ಅಲಗ ಹೈ.
जब भी सत्ता में कौन आते हैं उसको हमको कॉन्टेक्ट करना पड़ता है। जब भी यूडी कादिर साहब मिनिस्टर थे, हमारा जब भी प्रॉब्लम होता तो हमको कभी भी रेस्पेक्ट दिए, हमारे तंजीम को रेस्पेक्ट दिए, हमारे समाज को रेस्पेक्ट दिए। और ऐसा व्यक्ति है जो पूरे समाज को एल्ला समाज के तकोट हो शक्ति उठो ಅಂತ ವ್ಯಕ್ತಿ ಈಗ ಸಮಾಜದಲ್ಲಿ ಭಾರಿ ಕಡಿಮೆ. ಅವರು ಮಾತಾಡಿದರೆ ಯಾವ ರೀತಿ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತೋದು. ನೀವು ಮಾಧ್ಯಮದಲ್ಲಿ ನೋಡ್ತಿಡು, ನಾವು ಪೇಪರ್ನಲ್ಲಿ ನೋಡ್ತಿಡು, ಅಥವಾ ಟಿ ವಿನಲ್ಲಿ ನೋಡ್ತಿಡು, ಅವರು ಒಂದೊಂದು ಶಬ್ದ ಅದು ಹೇಳುದಲ್ಲ. ಎಲ್ಲ ಜನ ನಮ್ಮಂಥ ವ್ಯಕ್ತಿಗೆ ಅವ್ರು ನಾವೆಲ್ಲ ಕಲಿಬೇಕು. ಹೀಗೆ ನಾವೆಲ್ಲ ಒಳ್ಳೆ ಕನ್ನಡ ನಮ್ದು ಸರಿ ಇಲ್ಲ, ಆದರೆ ಇಲ್ಲಿ ಎಲ್ಲ ಜನ ಕನ್ನಡ ಮಾತಾಡ್ತೀವಿ. ಅದು ನಾನು ಕೂಡ ಕನ್ನಡ ಮಾತೇ, ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಸ್ವಲ್ಪ, ಯಾಕೆಂದ್ರೆ ನಾವು ಸ್ವಲ್ಪ ಭಟ್ಕಲ್ ಕನ್ನಡ ನಮ್ದು ಅಷ್ಟು ಪವರ್ಫುಲ್ ಇಲ್ಲ ಅಂತ. ಆದರೆ ಇವತ್ತೆ ಟೂರ್ನಮೆಂಟ್ ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಈ ನೈಟ್ ಟೂರ್ನಮೆಂಟ್ ಈ ವರ್ಷ ಮಾಡಿ ಯು ಡಿ ಖಾದೀರ್ ಸಾಹೇಬರು ಈಗ ನಿಮ್ಮ ಉಲ್ಲಾಲ್ ಊರಿಗೆ ಒಂದು ಡೊನೇಷನ್ ಕೊಟ್ಟೆ. ನಮ್ಮ ನಾಯಕನಿಗೆ ಎಷ್ಟು ಸಾವಿರ ಗಂಟೆ ಜನ ಬಂದಿದ್ದೀವಿ ಇಲ್ಲಿ ಈ ಟೂರ್ನಮೆಂಟ್ಗೆ. ಗೆಸ್ಟ್ ಆಗಿ ಇರ್ಫಾನ್ ಪಠಾಣ್ ಅವ್ರು ಬಂದರು, ನಾವು ಟಿ ವಿನಲ್ಲಿ ನೋಡ್ತೀನಿ. ಈಗ ಅವ್ರಿಗೆ ಹತ್ತಿರದಲ್ಲಿ ಕೂಡಿದ್ವಿ, ನಾವು ಕೂತ್ಕೊಡಿದ್ವಿ, ಇನ್ನು ಮತ್ತೆ ಕೂತ್ಕೊಡ್ತಿದ್ದೆ. ಅವ್ರು ಇನ್ನೂ ಸ್ವಲ್ಪ ಗಡ್ಬಡಿ ಮಾಡಿದ್ದೀವಿ ಇಲ್ಲಿ ವೇದಿಕೆಯಲ್ಲಿ. ನಾನು ಇಷ್ಟು ಜನ ಬಂದರು, ಅವ್ರು ಹೇಗೆ ಹಿಂಗೆ ಹಿಂಗೆ ಕಂಟ್ರೋಲ್ ಆಗಿದೆ, ಅವಾಗ ಕಂಟ್ರೋಲ್ ಆಗಿದೆ. ಈ ತನಕನ ಅವರು ಕೂತ್ಕೊಡ್ತಿದ್ದವು, ಅದು ಸ್ವಲ್ಪ ಗಡ್ಬಡಿ ಮಾಡಿದ್ದೀವಿ. ಓಕೆ, ಅವ್ರು ಒಂದ್ಸಲ ಬಂದು ಹೋದೇ ಇರಲ್ಲ, ಅದು ತುಂಬಾ ಸಂತೋಷ. ಯಾಕೆಂದ್ರೆ ಇಂಡಿಯನ್ ಪಿಲ್ಲರ್ ಮಾಮೂಲಿ ಮಾತಲ್ಲ, ಈ ಇಂಡಿಯನ್ ಪವರ್ ಇಡೀ ದೇಶ ವಿದೇಶ ತಿರುಗಾಡಿ ಬಂದಿದ್ದ ಜನ ಅವರು. ಅವರು ಇಲ್ಲಿ ಬಂದು ನಿಮ್ ಜೊತೆ ಮಾತಾಡಿದ್ರು ಹೋಗಿದಂತ ತುಂಬಾ ಸಂತೋಷ. ಅಂತ ವ್ಯಕ್ತಿಗೆ ನೀವು ಕರ್ಕೊಂಡು ಬಂದಿದ್ದೀನಿ, ಜನಕ್ಕೆ ತೋರಿಸಿದ್ದೀನಿ, ನಿಮ್ ಊರ್ ಜನಕ್ಕೆ ತೋರಿಸಿದ್ದೀನಿ, ಭೇಟಿ ಮಾಡಿದ್ದೀನಿ, ತುಂಬಾ ಸಂತೋಷ ಆಗ್ತಾ ಉಂಟು. ಮತ್ತೆ ಈ ಟೂರ್ನಮೆಂಟ್ ನೋಡು, ನಮ್ಗಿನ ಅಷ್ಟು ಕ್ರಿಕೆಟ್ಗೆ ಇಂಟ್ರೆಸ್ಟ್ ಇಲ್ಲ. ನಾನು ಒಬ್ಬ ಕಬಡ್ಡಿ ಪ್ಲೇಯರ್, ನಾನು ಒಬ್ಬ ಕ್ರೀಡಾ ಪುಣ್ಯನೇ, ನಾನು ಕರ್ನಾಟಕದ ಕಬಡ್ಡಿ ಪ್ಲೇಯರ್. ನಾನು ಭಟ್ಕರ್ನಲ್ಲಿ ನಾವು ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ವಿ, ಅಸದುಲ್ಲಾ ಗೋಲ್ಡ್ ಕಪ್ ಅಂತ. ಅದು ಉಳ್ಳಾಲ್ದು ಉಳ್ಳಾಲ್ ಸ್ಪೋರ್ಟಿಂಗ್ ಟೀಮ್ ಅಂತ ಬಂದಿದೆ ಅಲ್ಲಿ ಆಯ್ತು. ಮತ್ತೆ ಮಂಗಳೂರು ನಮ್ಮ ಹಜ್ಜಾಜ್ ಕಲ್ಲಡ್ಗ ಟೀಮ್, ಮಂಗಳೂರಿನಿಂದ ಒಳ್ಳೆ ಸಂಪರ್ಕ ಇದ್ದೀವಿ ನಾವು. ನಾವು ಕಬಡ್ಡಿನಲ್ಲಿ ನಮ್ಗೆ ಇಂಟ್ರೆಸ್ಟ್, ಆದ್ರೆ ಇವತ್ತೆ ಕ್ರಿಕೆಟ್ ನೋಡಿ ನಮ್ಗೆ ಕ್ರಿಕೆಟ್ ಇಂಟ್ರೆಸ್ಟ್ ಆಗಿದೆ. ಇವತ್ತು ನಮ್ಮ ಊರಿನಲ್ಲಿ ಹೋಗಿ ನಾನು ಇಂಥ ಒಂದು ಕ್ರಿಕೆಟ್ ಮಾಡ್ತೀವಿ. ನಾನು ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಕಿರೀಡಾಪಟು ಬಂದಿದೆ ಇಲ್ಲಿ, ಎಷ್ಟು ಪ್ಲೇಯರ್ ಬಂದಿದ್ವಿ. ಇಸಿ ಒಂದು ಘೋಷಣೆ ಕೊಡ್ತೀವಿ, ಮುಂದೆ ದಿವಸ ನಾವು ಘೋಷಣೆ ಮಾಡ್ತೀವಿ. ಒಂದು 5 ಲ್ಯಾಕ್ಸ್ ಫಸ್ಟ್ ಪ್ರೈಸ್ ಮಾಡಿ ನಮ್ಮ ಭಟ್ಕರ್ನಲ್ಲಿ ಟೂರ್ನಮೆಂಟ್ ಮಾಡ್ತೀವಿ ಇನ್ಶಾಲ್ಲಾ. ನಾನು ಮತ್ತೆ ಮುಂದೆ ಬಂದಿರೋ ಇಲ್ಲಿ ಯಾರು ಆರ್ಗನೈಸರ್, ನಮ್ಮ ಫಯಾಸ್ ಅವರು ಇನ್ಚಾರ್ಜ್ ಇಲ್ಲಿ, ಅಧ್ಯಕ್ಷ ಟೂರ್ನಮೆಂಟ್ ಕಮಿಟಿದು, ಅವ್ರ ಹತ್ರ ಸಂಪರ್ಕ ಮಾಡಿ ನಾವು ಸ್ವಲ್ಪ ಮ್ಯಾಚ್ ನಮಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು. ನಾವು ಇದೇ ಭಟ್ಕಲ್ನಲ್ಲಿ ನೈಟ್ ಟೂರ್ನಮೆಂಟ್ ಇನ್ನೂ ಆಗಲಿಲ್ಲ, ಕಬಡ್ಡಿ ಆಗ್ತದೆ, ವಾಲಿಬಾಲ್ ಆಗ್ತದೆ, ಕ್ರಿಕೆಟ್ ಇನ್ನೂ ಭಟ್ಕಲ್ನಲ್ಲಿ ಆಗಲಿಲ್ಲ. ಅದು ಫಸ್ಟ್ ಮಾಡ್ತೀವಿ. ಇದು ನೀವೇ ಕಲಿಕೆ, ನಾವು ಇಲ್ಲಿ ಸ್ಟಡಿ ಮಾಡಿ ಹೋಗ್ಬೇಕಾಗ್ತದೆ. ಇವತ್ತು ತುಂಬಾ ಸಂತೋಷ ಆಯ್ತು ನಿಮ್ಮ ಆರ್ಗನೈಸರ್ಗೆ. ಮತ್ತೆ ನೀವು ಇಷ್ಟು ಕಷ್ಟ ಮಾಡಿ ನೀವು ಟೂರ್ನಮೆಂಟ್ ಮಾಡಿದೀವ. ಕೊನೆಗೆ ಒಂದ್ ಮಾತು, ಈ ಕ್ರೀಡಾಪುಟಗೆ ಒಂದ್ ಮಾತು ಹೇಳಿದ್ವಿ, ಇಷ್ಟು ಟೂರ್ನಮೆಂಟ್ ಮಾಡೋದು ಮೇನ್ ಕಾರಣ ಏನು? ನೀವು ರೆಡಿ ಆಗ್ಬೇಕು, ಕ್ರೀಡಾಪುಟ ರೆಡಿ ಆಗ್ಬೇಕು, ಖೇಲ್ ತಯಾರ ಹೋನಾ ಚಾಹಿಯೆ. ಮೈ ಬಿ ಸ್ಟೇಟ್ ಪ್ಲೇಯರ್ ಹೂ, ಮೈ ಬಿ ವಾಲಿಬಾಲ್ ಹಮಾರ ಸ್ಟೇಟ್ ಕಾ ವೇಟ್ ಲಿಫ್ಟರ್ ಹಮಾರೆ ಟೈಮ್ ಪೆ ಹಮ್ಕೋ ಕೋಚಿಂಗ್ ಕರ್ನೆ ವಾಲಾ ಕೋಯಿ ನಹೀ ಥಾ. ನಮಗೆ ಮಾರ್ಗದರ್ಶಕರು ಕೊಡುವರು ಯಾರಿಲ್ಲ. ಈಗ ನಿಮ್ ಜೊತೆ ಯು ಡಿ ಖಾದರ್ ಅಂತ ಕರ್ನಾಟಕದ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಇಲ್ಲಿದ್ದಾರೆ. ನೀವೆಲ್ಲ ಲಾಭ ತಗೊಳ್ಬೇಕು, ನಮ್ ಜನ ಮುಂದೆ ಹೋಗ್ಬೇಕು. ಕ್ರಿಕೆಟ್ ನಲ್ಲಿ ಅಷ್ಟು ಸುಲಭಲ್ಲ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಈ ಬರೀ ಟೂರ್ನಮೆಂಟ್ ಇವತ್ತಾಗ್ತದೆ ನಾಳೆ ಮುಗಿತು. ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಕ್ರಿಕೆಟ್ ಇರಲಿ, ಕಬಡ್ಡಿ ಇರಲಿ, ವಾಲಿಬಾಲ್ ಇರಲಿ. ನಾವು ಕ್ರೀಡೆಯಲ್ಲಿ ಜೊತೆ ಇದ್ರೆ ನಮ್ಮ ಹೆಲ್ತ್ ಒಳ್ಳೆ ಆಗ್ತದೆ. ಹೆಲ್ತ್ ಸರಿ ಆದ್ರೆ ನಾವು ನಾಳೆಗೆ ಶಿಕ್ಷಣಿಗೆ, ನಮ್ಮ ಕಾಲೇಜ್ ಹೋಗ್ಲಿಕ್ಕೆ, ಓದ್ಲಿಗೆ, ಎಲ್ಲರಿಗೆ ಕಂಪ್ಯೂಟರ್ಗೆ ಒಳ್ಳೆ ಮೈಂಡ್ ನಮಗೆ ಫ್ರೀ ಆಗ್ತದೆ. ಬರೇ ನಾವು ಇವತ್ತೇ ಆಟ ಆಡಿ ನಾವು ಮರೆಯೋದಿಲ್ಲ. ಆಟ ಆಡಬೇಕು, ಡೈಲಿ ವ್ಯಾಯಾಮ ಮಾಡಬೇಕು, ಮನೆಯಲ್ಲಿ ನಮಾಜ್ ಆಗದಂತರ ನಾವು ವ್ಯಾಯಾಮ ಮಾಡಬೇಕು, ಡನ್ ಮಾಡಬೇಕು, ಬೈಟ್ ಮಾಡಬೇಕು. ಇಲ್ಲಾಂದ್ರೆ ಏನು ಕೆಲಸ ಇಲ್ಲ, ಮನೆಯಲ್ಲಿ ಗಿಡದಲ್ಲಿ ನೀರು ಹಾಕ್ಬೇಕು. ಅಂತ ಎಲ್ಲ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಶಕ್ತಿ ಬರ್ತದೆ. ಶಕ್ತಿ ಬಂದ್ರೆ ಮಾತ್ರ ಎಜುಕೇಶನ್ ಒಳ್ಳೆ ಆಗ್ಬಹುದು. ಈ ಸ್ಪೋರ್ಟ್ ಅಲ್ಲಿ ಇದೆಲ್ಲ ಕ್ರೀಡೆಯಲ್ಲಿ ಬರ್ತದೆ. ನಿಮ್ಗೆ ಎಲ್ಲರೂ ಮಾರ್ಗದರ್ಶನ ಕೊಡುವುದು, ನಿಮ್ಗೆ ಎಲ್ಲ ಜನ ಒಳ್ಳೊಳ್ಳೆ ಈ ವ್ಯಕ್ತಿ ಇದ್ದಾರೆ ಮಂಗಳೂರಿನಲ್ಲಿ, ಒಳ್ಳೊಳ್ಳೆ ಸ್ಟೇಡಿಯಂ ಉಂಟು ಇಲ್ಲಿ. ನೀವು ಹೆಂಗಂದ್ರೆ ಕೋಚಿಂಗ್ ಬಂದು ನೀವು ಟ್ರೈನಿಂಗ್ ಆಗ್ಬಹುದು. ನೀವು ಮಾಡಿ ಟ್ರೈನಿಂಗ್ ಆಗಿ ಒಳ್ಳೆ ಪ್ಲೇಯರ್ ಆಗಿ ಮಂಗಳೂರು ಉಳ್ಳಾಲ್ ಈ ಉಳ್ಳಾಲ್ ದರ್ಗಾ ಉಂಟು ಇಲ್ಲಿ. ಬಾಡಿ ಇಡೀ ದೇಶ ಎಲ್ಲ ವಿದೇಶ ಹೆಸರು ಉಂಟು ಉಳ್ಳಾಲ್ದು. ಆ ಉಳ್ಳಾಲ್ದು ಹೆಸರು ಉಳಿಸಬೇಕು ಇನ್ಶಾಲ್ಲಾ. ಬಟ್ ಲಾಸ್ಟ್ ಗೆ ಯು ಡಿ ಖಾದರ್ಗೆ ನಾವು ಒಂದ್ಸಲ ಉನ್ಕೋ ಉನ್ಕೆ ಜೋ ಯಹಾ ಪೆ ಉನ್ಕೆ ಇಂತಕಾಲ ಹುಆ ಹೈ ಉನ್ಕೆ ಲಿಯೆ ಭಿ ಹಮ್ ಮಗ್ಫಿರತ್ ಕೆ ಲಿಯೆ ದುಆ ಕರೆಂಗೆ. ಅಲ್ಲಾಹ್ ತಾಲಾ ಉನ್ಕೋ ಜನ್ನತ್, ಅಲ್ಲಾಹ್ ಉನ್ಕೋ ಮಗ್ಫಿರತ್ ಕರೇ, ಅಲ್ಲಾಹ್ ಉನ್ಕೋ ಜಿತ್ನಿ ಖಿದ್ಮತ್ ಕರ್ಕೆ ಗಯೇ ಉನ್ಕೆ ಭೇಟೆ. ಖಾದರ್ ಸಾಹಬ್ ಕೋ ಭಿ ವೈಸಾ ಹಿ ಕಾಮ್ ಕರ್ನೆ ಕಿ ತೋಫೀಕ್ ದೇ ಇನ್ಶಾಅಲ್ಲಾಹ್. ಇತ್ನಿ ಬಾತ್ ಕರ್ಕೆ ಹುಏ ನೀವು ನಮಗೆ ಕರ್ದಿರಿ, ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಎಲ್ಲರದ್ದು ಥ್ಯಾಂಕ್ಸ್ ಹೇಳಿ ನಮ್ಮ ಮಾತನ್ನ ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ.